ಪ್ರೀತಿಪಾತ್ರರು ಮತ್ತು ನನ್ನ ಪಕ್ಷದ ಪ್ರಮುಖರು ಎಲ್ಲೆಲ್ಲಿ ನನ್ನ ಪಕ್ಷ ಹೇಳುತ್ತೆ ಅಲ್ಲೆಲ್ಲ ನಾನು ಕೆಲಸ ಮಾಡ್ತೇನೆ. ಪುನಃ ಮಾಡ್ತೀನಿ, ಐ ವಿಲ್ ಗೋ. ನಾನು ಯಾರಿಗೂ ಜಗಳ ಮಾಡೋದು, ಆಮೇಲೆ ಯಾರನ್ನೋ ಅಣಕ ಮಾಡೋದು ಅವೆಲ್ಲ ನಾನು ಮಾಡೋಕೆ ಹೋಗಲ್ಲ. ಯಾವುದು ಯಾವುದು ಈ ರಾಷ್ಟ್ರವನ್ನು ಆಳ್ತಾ ಇರೋಂಥ ನಾಯಕರು ಅತ್ಯುತ್ತಮವಾದಂಥ ಕೆಲಸಗಳು ಮಾಡಿದ್ದಾರೆ, ಅದನ್ನು ಜನರ ಮನಸ್ಸಿಗೆ ಹಾಕ್ತೀವಿ. ನೋಡ್ರಪ್ಪ, ಇಂತಿಂಥ ಕೆಲಸ ಮಾಡಿದ್ದಾರೆ, ನೀವೇ ನಿಮ್ಮ ಹೃದಯದಲ್ಲಿ ಒಂದು ತಕ್ಕಡಿ ಇಟ್ಕೊಂಡು ತೂಗ್ರಿ, ಅದು ಯಾವುದು ಸರಿ ಇದೆ ಅಂತ ಆಲೋಚನೆ ಮಾಡಿ. ಯಾಕಂದರೆ ಇವತ್ತಿನ ರಾಜಕಾರಣ ಅನ್ನೋದು ಲಾಸ್ಟ್ ಒಂದು 30 ಡೇಸಲ್ಲಿ ನಡೆಯೋ ಒಂದು ಡ್ರಾಮಾ ಕಂಪನಿ ಥರ ಇರುತ್ತೆ. ಅದು ಏನೇನೋ ಸುಳ್ಳು ಹೇಳೋದು, ಅದು ಹೇಳೋದು, ಇದು ಹೇಳೋದು, ಇದು ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು, ಇವ್ರು ಅವ್ರ ಮೇಲೆ ಹೇಳೋದು, ಒಂದು ಸಣ್ಣ ಸಣ್ಣ ವಿಚಾರನ ಇಟ್ಕೊಂಡು ದೊಡ್ಡದು ಮಾಡೋದು, ಆ ಜನರ ಮನಸ್ಸನ್ನ ಸೈಕಲಾಜಿಕಲಾಗಿ ತಿರ್ಸೋದು, ಅವ್ರ ಮತನ ತೊಗೊಳೋದು, ಎಲ್ಲವೂ ನಡೀತಾ ಇರುತ್ತೆ. ಯಾವತ್ತು ಸತ್ಯಕ್ಕೆ ಯಾವ ಕೂಲಿಂಗ್ ಗ್ಲಾಸ್ ಹಾಕಿದ್ರು ತಡೆಯೋಕ್ಕಾಗೋದಿಲ್ಲ. ದಟ್ ವಿಲ್ ಬಿ ಸೀನ್. ಜನ ತುಂಬ ಪ್ರಜ್ಞಾವಂತರಿದ್ದಾರೆ, ಅವ್ರು ಯೋಚನೆ ಮಾಡ್ತಾರೆ. ಈ ಈ ದೇಶ ಮತ್ತು ಈ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರ ಶ್ರಮ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಅವ್ರನ್ನ ಹೃದಯದಲ್ಲಿ ಇಟ್ಟು ಪ್ರೀತಿಸ್ತಾ ಇದ್ದಾರೆ. ಅವರ ಒಂದು ದೊಡ್ಡ ಕಲ್ಪನೆ ಇದೆ, ಈ ಕರ್ನಾಟಕ ತುಂಬ ದೊಡ್ಡ ಜಿ ಎಸ್ ಟಿ ಕೊಡುವಂಥ ರಾಜ್ಯವಾಗಿದೆ. ಈ ರಾಷ್ಟ್ರಕ್ಕೆ ತುಂಬ ಅದ್ಭುತವಾಗಿ ಇವತ್ತು ರಾಷ್ಟ್ರಮಟ್ಟದ ಕೊಡುಗೆ ಕೊಡುವಂಥ ಒಂದು ರಾಜ್ಯವಾಗಿದೆ ಈ ರಾಜ್ಯ. ಈ ರಾಜ್ಯ ಯಾರೋ ಒಬ್ಬರು ನಾನು ಈ ಸೀಟಿಗೆ ಬರಲೇಬೇಕು, ನಾನು ಎಮ್ ಎಲ್ ಎ ಆಗಲೇಬೇಕು, ನಾನು ಎಂ ಪಿ ಆಗಲೇಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರಲ್ಲ, ಅಂಥವ್ರನ್ನ ಕೊಟ್ಟು ಹಾಳು ಮಾಡ್ಕೊಳೋದು ಬೇಡ. ಜನ ಯೋಚನೆ ಮಾಡಿ, ನಿಮಗೆ ಯಾರು ರಾಷ್ಟ್ರಮಟ್ಟದಲ್ಲಿದ್ದಾರೆ, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ, ಯಾವ ಕಮಿಟ್ಮೆಂಟ್ ಅಲ್ಲಿ ಹೆಂಗೆ ಗೊತ್ತಾಡ್ತಿದ್ದಾರೆ, ಈ ರಾಜ್ಯವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಮಹಾನೀಯರ ಜೊತೆಗೆ ನೀವು ನಿಲ್ಲಿ ಅಂತ ಹೇಳೋದಕ್ಕೋಸ್ಕರ ನಾನು ಪ್ರಚಾರದಲ್ಲಿ ಇಲ್ಲೇ ನನ್ನ ಶಕ್ತಿ ಇರುತ್ತೋ ಹೋಗಿ. ನಾನು ಬೆಳಗ್ಗೆ ಕಾರಲ್ಲಿ ಬರ್ತಾ ಇದ್ದೆ, ನಮ್ಮ ಹುಡುಗರಿಗೆಲ್ಲ ಹೇಳ್ತಾ ಇದ್ದೆ, ನೋಡಪ್ಪ ಅದಾಗಲೇ 3 ಲ್ಯಾಕ್ಸ್ ಜನ ನೋಡ್ಬಿಟ್ಟಿದ್ದಾರೆ ಅಂತ. ಅಣ್ಣ ಆಗಲೇ 10 ಲಕ್ಷ ಜನ ನೋಡೋಣ, ಅದನ್ನು ತೆಗೆದು ನೋಡ್ತೀನಿ. ಒಂದು ದಿನದಲ್ಲಿ ಅಷ್ಟು ಜನ ನೋಡ್ತಿದ್ದಾರೆ. ಸಿಂಗಲ್ ಸುಂದರ ಒಂಥರ ಸೆನ್ಸೇಷನ್ ಹಿಟ್ ಆಗಿದೆ. ಆ ಸಿನಿಮಾನು ಕೂಡ ಎಕ್ಸ್ಟ್ರಾಡಿನರಿ ಆಗಿದೆ, ಅದು ತುಂಬ ಚೆನ್ನಾಗಿದೆ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು, ಈ ಸಿನಿಮಾಗೆ ಒಳ್ಳೇದಾಗಲಿ ಫಸ್ಟ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ನಮಸ್ಕಾರ. ದೊಡ್ಡ ಸಿನಿಮಾ ಅಲ್ಲ, 90s ಇರ್ಬೋದು, 2000 ತನಕ ನಮ್ಮ ಜಗ್ಗೇ ಸರ್ ಸಿನಿಮಾಗಳು ಹೇಗೆ ಅಂದರೆ, ಜಗ್ಗೇ ಸರ್ ಇದಾರಂದರೆ ಸಿನಿಮಾದಲ್ಲಿ ಮನೋರಂಜನೆಗೆ ಬರೋಲ್ಲ ಅಂತ ಇರ್ತಿತ್ತು. ಇವ್ರು ಹಾಕೊಂಡ್ರೆ ನಿರ್ಮಾಪಕ ಸೇಫ್ ಅಂತ ಇರ್ತಿತ್ತು. ನಮ್ಮ ಕಾಲದಲ್ಲಿ ತೆಲುಗು ತಮಿಳು ಬೇರೆ ಇರ್ತು, ನಮ್ಮ ಕನ್ನಡದಲ್ಲಿ ನಮ್ಮ ಜಗ್ಗೇ ಸರ್ ಇದ್ರೆ ಅಂತ. ಸೊ ತಮ್ಮನಿಗೆ ಬಹಳ ದೊಡ್ಡ ಮಟ್ಟ ಫೌಂಡೇಶನ್ ಹಾಕಿ ಇವತ್ತು ನಮ್ಮ ಕನ್ನಡಕ್ಕೆ ಒಳ್ಳೆ ಕಲಾವಿದರು ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ಕೃತಜ್ಞತೆಗಳು ಹೇಳ್ತೀವಿ ಸರ್. ಆ್ಯಂಡ್ ನಮ್ಮ ಚಂದ್ರಶೇಖರ್ ಸರ್ ನಾವು ಅಂದರೆ ಒಂದು ಫ್ಯಾಮಿಲಿ, ಅದ್ರ ಬಗ್ಗೆ ಡೌಟೇ ಇಲ್ಲ. ಮೈಸೂರು ಬಗ್ಗೆ ನೋಡಿದ್ರೆ ಅವ್ನು ಮನೆ ಕಾಣ್ತದೆ, ಎಗರ್ಬಿಟ್ಟು ನೀವು ಮೋಡ್ಬೋದು. ಸೊ ಬರೀ ದೊಡ್ಡ ಸಿನಿಮಾ ಅಂತಲ್ಲ, ಮಧ್ಯಮ ಕ್ರಮಾಂಕದ ಸಿನಿಮಾಗಳಿಗೆ ಯಾವ ಮಟ್ಟ ಕೋಮಲ್ ಸರ್ ಹಾಗೆ ಜನ ಇದ್ದಾರೆ ಅಂತ ಅಲ್ಲಿ ಕೇಳ್ಬೇಡಿ, ಅಲ್ಲಿ ಒಂದು ಪ್ಯಾನ್ ಮಾಡಿ, ಕ್ಯಾಮ್ರಾ ಹಂಗೆ ಒಂದು ಪ್ಯಾನ್ ಮಾಡಿ. ಸೊ ಇದು ಅವರು ಗಳಿಸಿರೋಂಥ ಒಂದು ಹೆಸರು. ಉಂಡೆನಾಮ ತುಂಬ ಒಂದು ಒಳ್ಳೆಯ ಕಾಮಿಡಿ ಸಿನಿಮಾ. ಕರೋನಾ ಟೈಮಲ್ಲಿ ಏನೇನಾಯಿತು, ಕರೋನಾ ಟೈಮಲ್ಲಿ ಜನ ಹೇಗೆ ಸಫರ್ ಮಾಡಿದ್ರು ಅನ್ನೋದನ್ನು ಬಹಳಷ್ಟು ಅನುಭವಿಸಿದ್ವಿ. ಅದನ್ನ ಒಂದಷ್ಟು ತಿಳಿ ಹಾಸ್ಯದ ಮೂಲಕ, ಒಂದು ಹನಿಮೂನ್ಗೆ ಎದುರು ನೋಡ್ತಾರಂಥ ಹುಡುಗನ ಕಷ್ಟಗಳನ್ನ ಬಹಳ ಅನುಭವದಲ್ಲಿ ಅನುಭವಿಸಿ ರಾಜಶೇಖರ್ ಮಾಡಿದ್ದಾರೆ. ತುಂಬ ಅನುಭವಿಸಿ ಮಾಡಿರೋ ಕಾಣಿಸ್ತಾ ಇದೆ, ನನಗೆ ಗೊತ್ತಿರಂಗೆ. ಸೊ ನಿಮಗೆ ಅನುಭವ, ನಿಮ್ಮ ಅನುಭವ ಕಾಣಿಸ್ತು ನನಗೆ, ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಕೋಮಲ್ ಸರ್ ಅಂತೂ ಎಂಟೈರ್ ಸಿನಿಮಾನ ಆವರಿಸ್ಕೊಂಡಿದ್ದಾರೆ. ಅವರ ಟೈಮಿಂಗ್ ಇರ್ಬೋದು, ಅವರು ಎಲ್ಲೂ ಓವರ್ ಅನ್ಸಲ್ಲ, ಯಾವುದು ಕಡಿಮೆ ಅನ್ಸಲ್ಲ. ತುಂಬ ಒಂದು ಹದ ಮೀರದೇ ಇರುವಂಥ ಹಾಸ್ಯ ಅಂದರೆ ನಮ್ಮ ಕೋಮಲ್ ಸರ್ದು. ಬಹುಶಃ ಮಿಸ್ ಮಾಡಿದೆ ಎಲ್ಲ ಫ್ಯಾಮಿಲಿಯವರು, ಮಿಸ್ ಮಾಡಿದೆ ಕೂತ್ಕೊಂಡು ಎಂಜಾಯ್ ಮಾಡಿ. ಉಂಡೆನಾಮ ಸಿನಿಮಾ ದಯವಿಟ್ಟು ನಿರ್ಮಾಪಕರಿಗೆ ಯಾರು ಉಂಡೆನಾಮ ಆಗ್ತೀವಿ ಅಂತ ಸಿನಿಮಾ ನೋಡಿ, ಅದೇ ನೀವು ಕೊಡುವಂಥ ಆಶೀರ್ವಾದ. ಅದವ್ರಿಗೆ ವಿಭೂತಿ ಶ್ರೀರಕ್ಷೆ ಇದ್ದಂಗೆ ನೀವು ಅದನ್ನು ದಯವಿಟ್ಟು ಮಿಸ್ ಮಾಡಿ. ಕರೆಕ್ಟ್ ತಾನೇ? ಖಂಡಿತ, ನಿಜ. ನೀವು ಹಂಗೆ ನೋಡಿದ್ರೆ ನನಗೆ ಬೇಕು. ಇಲ್ಲ 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 ಮಾಡಿ. ಸೊ ಮಿಸ್ ಮಾಡಿದ್ರೆ ಎಲ್ಲರೂ ಉಂಡೆನಾಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಯಾಕೆಂದರೆ ಥಿಯೇಟ್ರ್ ನೋಡುವಂತಹ ಸಿನಿಮಾ ಇದು. ಜನಗಳು ಥಿಯೇಟ್ರಿಂದ ಬರ್ತಾ, ಈಗ ಜಗ್ಗೇ ಸರ್ ಭಾಳ ಚೆನ್ನಾಗಿ ಕರೆ ಕೊಟ್ಟಿರೋದು, ಥಿಯೇಟ್ರಿಗೆ ಮೊದಲು ಬರ್ತಾ ಇದ್ದೀರಾ, ಬನ್ನಿ ಇನ್ನಷ್ಟು ಜನ ಬನ್ನಿ, ಮತ್ತಷ್ಟು ಜನ ನಮ್ಮ ಮನೆಯವರು, ನಿಮ್ಮ ಮನೆ ಪಕ್ಕದವರು, ಪಕ್ಕದ ಬೀದಿಯವ್ರು ಎಲ್ಲರೂ ಕರ್ಕೊಂಬಂದು ಥಿಯೇಟ್ರ್ ಹೌಸ್ಫುಲ್ ಮಾಡಿ, ನಿರ್ಮಾಪಕರು ಇನ್ನಷ್ಟು ಅವ್ರಿಗೆ ಶಕ್ತಿ ಸಿಕ್ಕಲಿ. ಕೋಮಲ್ ಸರ್ರು ಕಮ್ಬ್ಯಾಕ್ ಸಿನಿಮಾಗೆ, ಅವ್ರಿಗೆ ಅವರು ಯೂಶ್ವಲಿ ಬರಬೇಕಾಯ್ತು, ಅವ್ರು ಸ್ವಲ್ಪ ಒಂಚೂರು ಮೊದಲಿಂದ ನಮ್ಮ ಸ್ವಲ್ಪ ಸಂಕೋಚ ಅಲ್ವ ಸರ್, ಅದೇ ಕಾರಣಕ್ಕೆ. ಸೊ ಅದಕ್ಕೆ ಅವ್ರು ಸ್ವಲ್ಪ ಅದರಲ್ಲಿ ಕಡಿಮೆ. ನೀವು ಆಶೀರ್ವಾದ ದಯವಿಟ್ಟು ಕೋಮಲ್ ಸರ್ ಮಾಡಿ. ಇವತ್ತು ಉಂಡೆನಾಮ ಚಿತ್ರದ ಪ್ರಥಮ ಪ್ರದರ್ಶನಕ್ಕೆ ಮತ್ತು ನಮ್ಮ ಟ್ರೈಲರ್ ಲಾಂಛನಕ್ಕೆ ಕೈ ಜೋಡಿಸಿದಂಥ ಅಮೃತ ಹಸ್ತ ಅದೃಷ್ಟ ಹಸ್ತದ ನಮ್ಮ ಜಗ್ಗೇಶ್ ಅಣ್ಣನವರಿಗೆ ಪ್ರಥಮವಾಗಿ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪ್ರಥಮ ಅವರು ಕೂಡ ನನ್ನ ಎಲ್ಲ ಚಿತ್ರಗಳು ಕೂಡ ಸಾಥ್ ಕೊಟ್ಟರುವಂಥವ್ರು. ಹಾಗಾಗಿ ಇವತ್ತು ಉಂಡೆನಾಮ ನನಗಂತೂ ಭಾಳ ನಿರೀಕ್ಷೆ, ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಇದು. ಮತ್ತು ಹಾಸ್ಯಕ್ಕೆ ಸಾವಿಲ್ಲ, ಹಾಸ್ಯ ಚಿತ್ರಕ್ಕೆ ಸೋಲಿಲ್ಲ, ಇದು ಭಾಳ ನಂಬಿರ್ತಕ್ಕಂಥ ನಾನು ತತ್ವ ಇದು. ಹಾಗಾಗಿ ಈ ಉಂಡೆನಾಮ
ಪೂರ್ಣ ಪ್ರಮಾಣದ ಹಾಸ್ಯಮಯ ಚಿತ್ರ. ಇವತ್ತು ಹಾಸ್ಯಮಯ ಚಿತ್ರ ಬರೋದೇ ಅಪರೂಪ ಆಗಿದೆ. ಹಾಸ್ಯಮಯ ಚಿತ್ರ ತೆಗೆಯೋದು ಕೂಡ ತುಂಬ ಕಷ್ಟ. ಅದರೊಳಗಾಗಿ ಕೋಮಲ್ ಸರ್ಗೆ ಹೇಳಿ ಮಾಡಿಸಿದಂಥ ಚಿತ್ರ ಇದು. ಹೀಗಾಗಿ ಇಡೀ ಸಿನಿಮಾ ಇವತ್ತು ಉಂಡೆನಾಮ ಈ ಹೆಸರಿನಲ್ಲೇ ಹಾಸ್ಯ ಅಡಗಿದೆ. ಇದರಲ್ಲಿ ಈ ಹಾಸ್ಯ ಇಡೀ ಚಿತ್ರ ಸಂಪೂರ್ಣ ಹಾಸ್ಯಮಯವಾಗಿದೆ. ದೊಡ್ಡ ಮಟ್ಟದ ಮೆಸೇಜ್ ಕೂಡ ಇದೆ, ಯುವ ಪೀಳಿಗೆಗೆ ಏನು ಮಾಡಬಾರದು ಅಂತಕ್ಕಂಥ ಮೆಸೇಜ್ ಕೂಡ ಇದೆ. ಅದೇ ರೀತಿಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಎಂಥವ್ರು ಕೂಡ ಕಲ್ಲು ಹೃದಯದವರು ಕೂಡ ಕರುಗಿ ಕಣ್ಣಲ್ಲಿ ನೀರು ಹಾಕೊಂಡು ಹೋಗುವಂತೆ ಅಂತ್ಯ ಆಗುವಂಥ ಒಂದು ಎಮೋಷನ್ ಆಸ್ಪೆಕ್ಟಲ್ಲಿ ಕೂಡ ಇದ್ದು ಅಂತಿಮವಾಗಿ ಮತ್ತೆ ಹಾಸ್ಯದಲ್ಲೇ ಕೂಡ ಚಿತ್ರ ಮುಕ್ತಾಯ ಆಗುವಂಥದ್ದೇ ಉಂಡೆನಾಮ. ಇವತ್ತು ಮನರಂಜನೆ ಮಹಾಪುರ ಭರಪೂರ್ವಾದಂಥ ಮನರಂಜನೆ ಈ ಉಂಡೆನಾಮದಲ್ಲಿ ಅಡಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಹಾಸ್ಯ ಸಿನಿ ಪ್ರೇಕ್ಷಕರು ದಯಮಾಡಿ ಇವತ್ತು ಇಡೀ ಕುಟುಂಬ ಪರಿವಾರ ಸಮೇತ ಎಲ್ಲರೂ ಕೂಡ ಎಲ್ಲ ಇಡೀ ಕುಟುಂಬ ವರ್ಗ ಬಂದು ಉಂಡೆನಾಮವನ್ನು ಥಿಯೇಟರ್ನಲ್ಲೇ ನೋಡಿ ಯಶಸ್ವಿಗೊಳಿಸಬೇಕು. ಎನರ್ಜಿ ಫುಲ್ ಪ್ಯಾಕ್ಡ್ ಆಗಿ ಬೌನ್ಸ್ ಬ್ಯಾಕ್ ಆಗಿರೋಂಥ ಒಂದು ಇನ್ಸಿಡೆಂಟ್ ಇದು. ಯಾಕಂತಂದರೆ ಒಂದಷ್ಟು ವರ್ಷ ಕಾಮಿಡಿ ಸಿನಿಮಾಗಳಿಗೆ ಬ್ರೇಕ್ ಕೊಟ್ಟು ಕಾಮಿಡಿ ಸಿನಿಮಾಗೂ ಬ್ರೇಕ್ ಕೊಟ್ಟಿದ್ರು ಅವರು. ಸೊ 5-6 ವರ್ಷ ಬ್ರೇಕ್ ಕೊಟ್ಟಿದ್ರು ಅಂತ ಕೇಳ್ಪಟ್ಟಿದ್ದೆ ನಾನು. ಸೊ ಈಗ ಆ ಒಂದು ಅಷ್ಟು ವರ್ಷದ ಎನರ್ಜಿನ ಸೇವ್ ಮಾಡಿಕೊಂಡು ಒಟ್ಟಿಗೆ ಬರ್ಸ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಕೋಮಲ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಷಯ, ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡಿರೋವಂಥದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ಐ ಆಮ್ ಸೋ ಹ್ಯಾಪಿ. ಅದರಲ್ಲೂ ಅಲ್ಲಿ ಉಳಿದಿರೋದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಾನು ಒಂದು ಸ್ವಲ್ಪ ಜಾಸ್ತಿ ಹತ್ತಿರದಲ್ಲಿ ನಿಂತ್ಕೊಂಡು ಅಂದರೆ ಹರೀಶ್ ಸರ್ ಬಿಟ್ಟರೆ ನಾನೇ ಜೊತೆನಲ್ಲಿ ಇದ್ದೀನಿ ಅನ್ನೋ ಒಂದು ಫೀಲು. ನನ್ನನ್ನು ನೋಡಿ ಅವ್ರ ಜೊತೆಗೆ ಭಾಳ ಖುಷಿ ಆಯ್ತು. ಐ ಆಮ್ ಲೈಕ್ ವೆರಿ ಹ್ಯಾಪಿ ಹ್ಯಾಪಿ ಫೀಲಿಂಗ್. ತುಂಬ ಉಂಡೆನಾಮ ಅಂದರೆ ಫುಲ್ಲು ಕಾಮಿಡಿ ಇರುತ್ತೆ ಅಂದ್ಕೊಂಡೆ. ಆದರೆ ಕಾಮಿಡಿ ಒಂದು ಮುಕ್ಕಾಲು ಭಾಗ ಆದರೆ ನಂದು ಸೆಂಟಿಮೆಂಟಲ್ಲೇ ಒಂದು ಮೆಸೇಜಲ್ಲಿ ತಗೊಂಡೋಗಿದ್ದಾರೆ. ಒಟ್ಟಲ್ಲಿ ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ಮತ್ತು ರಾಜಶೇಖರ್ ಸರ್ ಬೇರೆ ಡೈಲಾಗ್ ವಾಶ್ ನಿಮ್ಗೆ ಕೇಳಬೇಕು, ತುಂಬ ಅದ್ಭುತವಾದ ಡೈಲಾಗ್ ಬರ್ತಿದ್ದಾರೆ. ಇನ್ನು ನಮಗೆ ಅನ್ನ ನೀಡ್ತಿರೋಂಥ ಕಂಪ್ನಿನೇ ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಕ್ರಿಸ್ಟಲ್ ಪಾರ್ಕ್. ತುಂಬ ಖುಷಿ ಆಗುತ್ತೆ. ಯಾರಾದರೂ ಈ ಸಿನಿಮಾನ ನೋಡಬೇಕು ಅನ್ಸಿದ್ರೆ ಅಲ್ಲೇ ಹತ್ತಿರ ಚಿತ್ರ ಮಂದಿ ಹೋಗಿ ಒಂದು ಕನ್ನಡ ಸಿನಿಮಾ ನೋಡಿ. ಒಟ್ಟಲ್ಲಿ ನಿಮಗಂತೂ ಇದು ಒಂದು ಅದ್ಭುತ. ನಾನು ಭಾಳ ದಿವಸ ಆಯಿತು ಇತ್ತೀಚೆಗೆ ಒಂದು ಕೆಲವು ಸಿನಿಮಾಗಳು ನೋಡಿ ನನಗೂ ಮೈಂಡಲ್ಲಿ ಟ್ರಕ್ ಆಯಿತು. ಈಗ ನೋಡಿ ಮೈಂಡ್ ಫ್ರೀ ಆಯಿತು.